ನಮಗೆ ಕೆಲಸ ಕೊಟ್ಟಿರ್ತಕ್ಕಂಥವರಿಗೆ ನಮ್ಮ ಕೆಲಸ ಇಷ್ಟವಾಗಿದೆಯಾ? ತುಂಬ ಸಾರಿ ನಾವು ಅಂದ್ಕೊಂಡ್ಬಿಡ್ತೀವಿ, ಏ ನನಗಿಂತ ಚೆನ್ನಾಗಿ ಕೆಲಸ ಮಾಡೋ ನನ್ನ ಆಫೀಸಲ್ಲೇ ಇಲ್ಲ. ಆ ಕಡೆಯಿಂದ ಒಂದು ಹೆಂಗಸು ಫೋನ್ ಎತ್ತಿದ್ಲು. ಮೇಡಮ್ ನಮಸ್ಕಾರ, ನಾನು ಈ ಹುಲ್ಲು ಕಟ್ ಮಾಡತಕ್ಕಂಥ ಹುಡುಗ, ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡ್ತೀರಾ? ಆಗ ಆ ಕಡೆಯಿಂದ ಹೇಳ್ತಾಳೆ, ನೋಡಪ್ಪ ನಮಗೆ ಆ ಹುಡುಗನ ಬಗ್ಗೆ ಬಹಳ ಖುಷಿ ಇದೆ, ಆತ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅದನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲಪ್ಪ, ನಿನ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ. ಅಲ್ಲಪ್ಪ ನೀನು ಅವ್ರಿಗೆ ಫೋನ್ ಮಾಡಿ ಕೆಲಸ ಕೇಳ್ತಿದ್ದೆ ಅಲ್ವಾ? ಹೌದು, ಆದರೆ ಆ ಮನೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಿರೋ ಹುಡುಗ ಅಂತ ಅವ್ರು ಹೇಳಿದ್ರಲ್ಲ, ಅವನು ನಾನೇ ಸರ್. ನೋಡಿ, ನಮ್ಮ ಕೆಲಸಗಳಲ್ಲಿ ನಾವು ಉನ್ನತಿಯನ್ನು ಸಾಧಿಸುವುದರ ಜೊತೆ ಜೊತೆಗೆ ನಮಗೆ ಕೆಲಸ ಕೊಟ್ಟಿರತಕ್ಕಂಥವರಿಗೆ ನಮ್ಮ ಕೆಲಸ ಇಷ್ಟವಾಗಿದೆಯಾ ಅಂತ ತಿಳ್ಕೊಳ್ಳೋದು ಇದೆಯಲ್ಲ. ಅದು ಒಬ್ಬ ನೌಕರನಾಗಿ ನಾವು ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ಬೋದು, ಅಥವಾ ನಾವು ಸ್ವ ಉದ್ಯೋಗವನ್ನು ಮಾಡ್ತಿರ್ಬೋದು, ಅಥವಾ ಯಾವುದೇ ಕೆಲಸ ಆಗಿರ್ಬೋದು, ನಮ್ಮ ಕೆಲಸ ನಮಗೆ ತೃಪ್ತಿ ಕೊಟ್ಟರೆ ಅಷ್ಟೇ ಸಾಲದು. ನಮ್ಮ ಕೆಲಸವನ್ನು ನಾವು ಹೇಗೆ ಪರೀಕ್ಷೆ ಮಾಡಿಕೊಳ್ಬೇಕು? ನಮಗೆ ಕೆಲಸ ಕೊಟ್ಟಿರ್ತಕ್ಕಂಥವರಿಗೆ ನಮ್ಮ ಕೆಲಸ ಇಷ್ಟವಾಗಿದೆಯಾ? ತುಂಬ ಸಾರಿ ನಾವು ಅಂದ್ಕೊಂಡ್ಬಿಡ್ತೀವಿ, ಏ ನನಗಿಂತ ಚೆನ್ನಾಗಿ ಕೆಲಸ ಮಾಡೋ ನನ್ನ ಆಫೀಸಲ್ಲೇ ಇಲ್ಲ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ, ನನಗೆ ನಾನೇ ಅಂದ್ಕೊಂಡ್ಬಿಟ್ಟಿರ್ತೀನಿ. ಬಟ್ ಆ ಕೆಲಸವನ್ನು ಪರೀಕ್ಷೆ ಮಾಡಿಕೊಳ್ಬೇಕು, ಅದನ್ನು ಸೆಲ್ಫ್ ಅಪ್ರೈಸಲ್ ಅಂತ ಕರೀತಾರೆ. ಈಗ ಬಾಸು ನಿಮ್ಮನ್ನು ಗುರುತಿಸಿ ನಿಮಗೊಂದಷ್ಟು ಸಂಬಳದಲ್ಲಿ ಹೈಕ್ ಮಾಡುವುದು, ಪ್ರಮೋಷನ್ ಕೊಡುವುದು, ಅದು ಬೇರೆ. ಆದರೆ ನನ್ನ ಕೆಲಸ ನಮ್ಮ ಬಾಸ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಕೊಳ್ಳೋ ಒಂದು ಚಿಕ್ಕ ಕಥೆ ಇದೆ. ನೋಡಿ, ಅದು ಭಾಳ ಮುಖ್ಯವಾದಂಥದ್ದು ನಮ್ಮ ಜೀವನದಲ್ಲಿ. ಏನಂದರೆ, ನಮ್ಮ ಕೆಲಸದಲ್ಲಿ ಪ್ರತಿದಿನ ನಾವು ಅಪ್ಡೇಟ್ ಆಗಬೇಕು, ವೈಯಕ್ತಿಕವಾಗಿ ಸ್ಕಿಲ್ ಇಂಪ್ರೂವ್ ಮಾಡಿಕೊಳ್ಳೋದ್ರ ಜೊತೆಗೆ ಕಂಪನಿಗೆ ಏನು ಬೇಕು, ಅಥವಾ ನನ್ನಿಂದ ಕಂಪನಿ ಇನ್ನೂ ಏನು ಕೊಡ್ಬೋದು. ಯಾಕಂದರೆ ವೈಯಕ್ತಿಕ ಕೌಶಲ್ಯದ ಇಂಪ್ರೂವ್ ಅಂದರೆ ವೈಯಕ್ತಿಕವಾಗಿ ನಾನು ಸ್ಕಿಲ್ ಇಂಪ್ರೂವ್ ಮಾಡಿಕೊಳ್ಳೋದು ಅಂದರೆ ಅದರ ಅರ್ಥ ನನ್ನ ದುಡಿಮೆಯನ್ನು ಹೆಚ್ಚಿಸಿಕೊಳ್ಳುವುದು, ಹಾಗೂ ಯಾರು ನನಗೆ ಆಶ್ರಯ ನೀಡಿದ್ದಾರೋ ಅವರಿಗೂ ನಾನು ಒಂದಷ್ಟು ಲಾಭವನ್ನು ಮಾಡಿಕೊಡೋದು. ನೋಡಿ, ಹಳ್ಳಿ ಕಡೆ ಕಣ್ಮುಂದೆ ನಿಮಗೆ ಚಿತ್ರ ಬರಬೇಕು, ಹಳ್ಳಿ ಕಡೆ ಒಂದು ಕಿರಾಣಿ ಅಂಗಡಿ, ಆ ಕಿರಾಣಿ ಅಂಗಡಿ ಪಕ್ಕ ಒಂದು ಕಾಯಿನ ಬೋತು. ನೀವು ಬಹಳ ಹಿಂದೆ 2011-12 ಆ ಸಮಯದಲ್ಲೂ ಕೂಡ ಕಾಯಿನ ಬೂತುಗಳು ಈಗಲೂ ಇರ್ಬೋದು ಗೊತ್ತಿಲ್ಲ, ಬಟ್ 2011-12 ಅವಾಗೆಲ್ಲ ನಾನು ವೈಯಕ್ತಿಕವಾಗಿ ಯೂಸ್ ಮಾಡ್ತಿದ್ದೆ ಕಾಯಿನ ಬೂತುಗಳನ್ನು. ಒಬ್ಬ ಹುಡುಗ, ಒಂದು ಕಿರಾಣಿ ಅಂಗಡಿ ಇದೆ, ಅಲ್ಲಿ ಪಕ್ಕದಲ್ಲಿ ಒಂದು ಕಾಯಿನ ಬೂತ್ ಇದೆ, ಅಲ್ಲಿಗೆ ಒಬ್ಬ ಹುಡುಗ ಬರುತ್ತಾನೆ. ಆ ಹುಡುಗ ಈ ಕಿರಾಣಿ ಅಂಗಡಿಯವನಿಗೆ ಪರಿಚಯವನೇ, ಪಾಪ ಬಡವ, ಆದರೆ ಸ್ಕೂಲ್ಗೆ ಹೋಗ್ತಾ ಬರ್ತಾ ಶ್ರೀಮಂತರ ಮನೆಯಲ್ಲಿ ಈ ಲ್ಯಾನ್ ಕಟ್ ಮಾಡ್ತಕ್ಕಂಥದ್ದು, ಅಂದರೆ ಹುಲ್ಲು ಕಟ್ ಮಾಡುವಂತಹ ಕೆಲಸವನ್ನು ಮಾಡಿಕೊಂಡು ಅಷ್ಟೋ ಎಷ್ಟೋ ದುಡಿಮೆ ಮಾಡಿಕೊಂಡು ಓದ್ತಾ ಇದ್ದ. ಆ ಹುಡುಗ ಕಾಯಿನ ಬೂತಿಗೆ ಬಂದ, ಕಾಯಿನ ಹಾಕ್ದ, ಫೋನ್ ಮಾಡ್ದ. ಆ ಕಡೆಯಿಂದ ಒಂದು ಹೆಂಗಸು ಫೋನ್ ಎತ್ತಿದ್ಲು. ಮೇಡಮ್ ನಮಸ್ಕಾರ, ನಾನು ಈ ಹುಲ್ಲು ಕಟ್ ಮಾಡತಕ್ಕಂಥ ಹುಡುಗ, ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡ್ತೀರಾ? ಆ ಕಡೆಯಿಂದ ಆ ಹೆಂಗಸು ಹೇಳಿದ್ಲು, ಇಲ್ಲಪ್ಪ ಈಗಾಗಲೇ ಒಬ್ಬ ಹುಡುಗ ಇದ್ದಾನೆ, 15 ದಿವಸಕ್ಕೊಮ್ಮೆ ಬರ್ತಾನೆ, ಅವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನಪ್ಪ. ಈ ಹುಡುಗ ಹೇಳ್ತಾನೆ, ಮೇಡಮ್ ಆತನಿಗೆ ನೀವೆಷ್ಟು ಸಂಬಳ ಕೊಡ್ತೀರಲ್ಲ ಅದರಲ್ಲಿ ಅರ್ಧ ಕೊಡಿ ಸಾಕು, ನಾನು ನಿಮಗೆ ಆ ಕೆಲಸವನ್ನು ಮಾಡಿಕೊಡ್ತೀನಿ. ಅವರು ಹೇಳ್ತಾರೆ, ಇಲ್ಲಪ್ಪ ಆತ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಆತನನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಮೇಡಮ್ ಅಷ್ಟೇ ಅಲ್ಲ, ನೀವು ಏನು ಕೆಲಸ ಹೇಳಿದ್ರು ಹುಲ್ಲು ಕಟ್ ಮಾಡೋದಷ್ಟೇ ಇಲ್ಲ, ನಿಮ್ಮ ಓಣಿನೆಲ್ಲ ತೊಳೆದು ಸ್ವಚ್ಛ ಮಾಡಿ ಕೊಡ್ತೀನಿ, ನೀವು ಭಾನುವಾರವನ್ನು ಹಾಯಾಗಿ ಕಳಿಬೋದು, ನನಗೆ ದಯವಿಟ್ಟು ಕೆಲಸ ಕೊಡಿ. ಆಗ ಆ ಕಡೆಯಿಂದ ಹೇಳ್ತಾಳೆ, ನೋಡಪ್ಪ ನಮಗೆ ಆ ಹುಡುಗನ ಬಗ್ಗೆ ಬಹಳ ಖುಷಿ ಇದೆ, ಆತ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅದನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲಪ್ಪ, ನಿನ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ. ಬಹಳ ಖುಷಿ ಆಗ್ಬಿಡುತ್ತೆ ಈ ಹುಡುಗನಿಗೆ. ಅಲ್ಲ, ಕೆಲಸ ಕೊಡಲ್ಲ ಅಂದರೆ ದುಃಖ ಆಗಬೇಕಲ್ವ, ಖುಷಿ ಯಾಕಾಯಿತು? ಮುಂದೆ ನೋಡೋಣ. ಖುಷಿಯಿಂದ ಫೋನ್ ಇಟ್ಟು ಮನೆಗೆ ಹೋಗ್ತಾನೆ. ಮತ್ತೆ ಮಾರನೇ ದಿನ ಬರ್ತಾನೆ, ಮತ್ತೆ ಕಾಯಿನ ಬೂತ್ ಒಳಗಡೆ 1 ರೂಪಾಯಿ ಕಾಯಿನ ಹಾಕಿ ಫೋನ್ ಅಂದರೆ ನಂಬರ್ ಡಯಲ್ ಮಾಡಿ ಫೋನ್ ಮಾಡ್ತಾನೆ. ಆ ಕಡೆಯಿಂದ ಅದೇ ಹೆಂಗಸು ಫೋನ್ ಎತ್ತಾಳೆ ಶ್ರೀಮಂತರ ಮನೆಯಿಂದ. ಹೇಳಪ್ಪ, ಅದೇ ಮೇಡಮ್ ನೆನ್ನೆ ಫೋನ್ ಮಾಡಿದ್ನಲ್ಲ. ಆ ಹೆಂಗಸು ಹೇಳ್ತಾಳೆ, ನೋಡಪ್ಪ ಬೇರೆ ಏನಾದರೂ ಕೆಲಸ ಇದ್ದರೆ ಹೇಳ್ತೀನಿ, ಬಟ್ ಈಗ ಹುಲ್ಲು ಕಟ್ ಮಾಡಲಿಕ್ಕೆ ಆ ಹುಡುಗ ನಮಗೆ ಬಹಳ ಇಷ್ಟ, ಅವ್ನ ಕೆಲಸ ತುಂಬ ಇಷ್ಟ ಆಗಿದೆ, ಹಾಗಾಗಿ ಈಗ ಯಾವ ಕೆಲಸನೂ ಇಲ್ಲಪ್ಪ, ನಿನಗೆ ಒಳ್ಳೇದಾಗಲಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ.
ಅವನಿಗೆ ಬಹಳ ಖುಷಿಯಾಗುತ್ತೆ. ಜೊತೆಗೆ ಈ ಪ್ರತಿದಿನ ಬಂದು ಕೆಲಸಕ್ಕೋಸ್ಕರ ಫೋನ್ ಮಾಡ್ತಿದ್ದ ಈ ಹುಡುಗನನ್ನು ಆ ಅಂಗಡಿಯವನ್ನು ನೋಡ್ತಾನೆ. ಅಯ್ಯೋ ಪಾಪ, ಕಷ್ಟ ಇರ್ಬೋದು, ಕೆಲಸ ಕೇಳ್ತಿದ್ದಾನೆ. ಏ ಹುಡುಗ ನೋಡಪ್ಪ, ನಾನೇ ನಿನಗೆ ಕೆಲಸ ಕೊಡ್ತೀನಿ, ನಿನ್ನ ಶ್ರದ್ಧೆ, ನಿನ್ನ ಕೆಲಸ ಮಾಡಬೇಕು ಅನ್ನೋ ಹಂಬಲ ನನಗೆ ಬಹಳ ಖುಷಿಯಾಯಿತು. ಪಾಪ ನಿನ್ನೆಯಿಂದ ಬಂದು ಆ ಶ್ರೀಮಂತರ ಮನೆಗೆ ಫೋನ್ ಮಾಡಿ ಕೆಲಸ ಬೇಕು ಅಂತ ಕೇಳ್ತಾ ಇದೆಯಲ್ವಾ, ನಾನು ನಿನಗೆ ಕೆಲಸ ಕೊಡ್ತೀನಿ. ಆ ಹುಡುಗ ಹೇಳ್ದ, ಥ್ಯಾಂಕ್ ಯು ಸರ್, ಬಟ್ ಕೆಲಸ ಏನು ಬೇಡ ಸರ್. ಅಲ್ಲಪ್ಪ, ನೀನು ಅವ್ರಿಗೆ ಫೋನ್ ಮಾಡಿ ಕೆಲಸ ಕೇಳ್ತಿದ್ದೀಯಲ್ವಾ? ಹೌದು, ಆದರೆ ಆ ಮನೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಿರೋ ಹುಡುಗ ಅಂತ ಅವ್ರು ಹೇಳಿದ್ರಲ್ಲ, ಅವನು ನಾನೇ ಸರ್. ನನಗೆ ಅವ್ರು ಕೆಲಸ ಕೊಟ್ಟಿದ್ದಾರೆ, ಆದರೆ ನಾನು ಮಾಡೋ ಕೆಲಸ ಅವ್ರಿಗೆ ಇಷ್ಟನೋ ಇಲ್ಲವೋ ಅಂತ ಚೆಕ್ ಮಾಡಲಿಕ್ಕೆ ನಾನು ಈ ರೀತಿ ಮಾಡಿದೆ. ಅಂಗಡಿಯವನಿಗೆ ಶಾಕ್ ಆಗೋಯ್ತು, ಭಾಳ ಹೆಮ್ಮೆ ಕೂಡ ಆಯಿತು. ಇದನ್ನು ಸೆಲ್ಫ್ ಅಪ್ರೈಸಲ್ ಅಂತ ಕರೀತಾರೆ. ನಾವು ಮಾಡ್ತಿರೋ ಕೆಲಸ ಚೆಕ್ ಮಾಡಿಕೊಳ್ಬೇಕು. ಈಗ ತಂದೆ ತಾಯಿ ನಮ್ಮನ್ನು ನಂಬಿಕೆ ಇಟ್ಟು ಆಚೆ ಕಳಿಸಿದ್ದಾರೆ, ಅವರು ನಂಬಿಕೆ ಇಟ್ಟಿದ್ದಾರೆ ಸರಿ, ಬಟ್ ನಾವು ಹೊರಗಡೆ ಅವ್ರ ನಂಬಿಕೆ ಉಳಿಸ್ಕೊಳ್ತಾ ಇದ್ದೀವ, ಹಾಗೂ ಉಳಿಸ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ. ನಾವು ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮ್ಮ ಅಪ್ಪ ನಿಮ್ಮ ತಂದೆ ತಾಯಿಗೆ ಖುಷಿ ಇದೆಯಾ, ಅಥವಾ ಅದು ಗೊತ್ತಾ? ನಿಮ್ಮ ತಂದೆ ತಾಯಿಗೆ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ? ಅಯ್ಯೋ ನಮ್ಮ ತಂದೆ ತಾಯಿಗೆ ಏನೂ ಗೊತ್ತಾಗಲ್ಲ ಬಿಡ್ರಿ, ಅಥವಾ ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಯಾರದೋ ಮೂಲಕ ಫೋನ್ ಮಾಡಿ ಕೇಳಬೇಕು, ನಿಮ್ಮ ಮಗ ಅದು ಯಾವುದೋ ಹುಡುಗಿ ಜೊತೆ ಓಡಾಡ್ತಿದ್ದ ಕಣಪ್ಪ, ಏ ನಮ್ಮ ಮಗ ಏನು ಅಂತ ನಮಗೆ ಗೊತ್ತು, ಹಿಡೆಯ ಫೋನ್ ಅನ್ಬೇಕು ನಿಮ್ಮ ತಂದೆ, ಹಂಗೆ ನಂಬಿಕೆ ಉಳಿಸ್ಕೊಳ್ಬೇಕು. ಹೌದಾ, ಬಡಿ ಮಗ ಬರಲಿ, ಇವತ್ತು ಸಂಜೆ ಐತೆ ಅವನಿಗೆ ಅಂತ ಅನ್ಬಾರ್ದು, ಹೌದಲ್ಲ? ಹಾಗಾಗಿ ನಮ್ಮ ಮೇಲಿಟ್ಟಿರುವಂತಹ ನಂಬಿಕೆಗಳನ್ನು, ನಮ್ಮ ಮೇಲಿಟ್ಟಿರ್ತಕ್ಕಂತಹ ಭರವಸೆಗಳನ್ನು ನಾವು ಆಗಾಗ ಪರೀಕ್ಷೆ ಮಾಡಿಕೊಂಡಾಗ ನೋಡಿ ಆ ಹುಡುಗನಿಗೆ ಎಷ್ಟು ಖುಷಿಯಾಗಿರ್ಬೋದು. ಅಯ್ಯೋ ನಮಗೆ ಕೆಲಸ ಕೊಟ್ಟಿರೋರು ಎಷ್ಟು ಸಂತೋಷವಾಗಿದ್ದಾರೆ, ಅಥವಾ ನಮಗೆ ನಮ್ಮ ಕೆಲಸ ಕೊಟ್ಟಿರೋದ್ರ ಬಗ್ಗೆ ಅವ್ರಿಗೆ ಎಷ್ಟು ಖುಷಿ ಇದೆ ನಮ್ಮ ಕೆಲಸ, ಫೈನ್, ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ, ಹೌದಲ್ಲ? ಈಗ ನಾವು ಮಾಡ್ತಿರೋ ಕೆಲಸಕ್ಕೆ ಯಾವುದೋ ಒಂದು ನೊಂದ ಜೀವ, ಸರ್ ನಿಮ್ಮಿಂದ ನಾನು ಇವತ್ತು ಬದುಕ್ತೆ ಸರ್, ನಿಮ್ಮಿಂದ ನನಗೊಂದು ಸ್ಪಷ್ಟತೆ ಸಿಕ್ತು ಸರ್, ಈ ರೀತಿ ಹೇಳಿದಾಗ ನನಗೆ ಬಹಳ ಸಂತೋಷವಾಗುತ್ತೆ, ಹೌದಲ್ವಾ? ನಿಮ್ಮ ಕೆಲಸದ ಬಗ್ಗೆ ಅಭಿಪ್ರಾಯವನ್ನು ಇಂಡೈರೆಕ್ಟಾಗೋ ಡೈರೆಕ್ಟಾಗೋ ಸಂಗ್ರಹಿಸೋದು ನಿಮ್ಮ ಕೆಲಸದಲ್ಲಿ ನೀವೊಂಚೂರು ಲೋ ಇದ್ದರೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ, ಅಥವಾ ನೀವು ಅದ್ಭುತ ಇದ್ದರೆ ಓಹ್ ಅವನಾ ಅದ್ಭುತ ಬಿಡಪ್ಪ ಅವನು ಅಂತ ಹೇಳಿದಾಗ ಅಯ್ಯೋ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಲ್ಲಪ್ಪ ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ನೀವು ಪರೀಕ್ಷೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಹರೇ ಕೃಷ್ಣ.